ಓಂ ನಮೋ ಗುರು ರಾಘವೇಂದ್ರ ಎನ್ಮಹ. ಗುರು ರಾಘವೇಂದ್ರ ಚಾನಲ್ಗೆ ತಮ್ಮನ್ನೆಲ್ಲ ಆದರದಿಂದ ಸ್ವಾಗತಿಸ್ತಾ ಇವತ್ತು ಸದ್ಗುರುವಿನ ಕೆಲವೊಂದು ವಿಚಾರವನ್ನು ನಾವು ತಿಳ್ಕೊಳ್ಳೋಣ. ನಾವೀಗ ಬಂದಿರತಕ್ಕಂಥ ಸ್ಥಳ ಹೊಳಲೂರಿನ ಹನುಮನಾಥ ಅವಧೂತರ ಆಶ್ರಮ, ಅವರ ಪಾದತಳದಲ್ಲಿ ನಾವೆಲ್ಲ ಕುಳಿತುಕೊಂಡಿದ್ದೀವಿ ಭಕ್ತರೇ. ಒಮ್ಮೆ ಸದ್ಗುರುನಾಥ್ ಮಹಾರಾಜ್ ಕೀ ಜೈ. ಒಮ್ಮೆ ಒಬ್ಬ ಹೆಣ್ಮಗಳು ಸದ್ಗುರುನಾಥನ ನೋಡೋಕೆ ಹೋಗಿದ್ದಾರೆ. ತುಂಬ ಜನಗಳು ಸೇರಿದ್ದಾರೆ. ಆ ಸಂದರ್ಭದಲ್ಲಿ ಗುರುನಾಥ ಊರಲ್ಲಿಲ್ಲ ಅಂತ ಎಲ್ಲೋ ಹೋಗಿಬಿಟ್ಟು ನಂತರ ಆ ಹೆಣ್ಮಗಳು ತನ್ನ ಸಂಗಡಿಗರ ಜೊತೆಗೆ ಗುರುನಾಥರ ಬಳಿ ಬಂದಾಗ ತುಂಬ ತುಂಬಿರ್ತಕ್ಕಂಥ ಒಂದು ಜನಗಳ ಮಧ್ಯದಲ್ಲಿ ಈ ಹೆಣ್ಮಗಳು ಹೋಗಿ ಕೂತ್ಕೊತಾಳೆ. ಕೂತ್ಕೊಂಡ್ರೆ ಏನಾಗತ್ತೆ, ಅವಳ ಮನಸ್ಸಲ್ಲಿ ಗುರುನಾಥರು ಯಾಕೋ ಭಾಳ ಕೋಪಾವಿಷ್ಟರಾಗಿದ್ದಾರಲ್ಲ ಅನ್ನೋ ಭಾವ ಬಂದ್ಬಿಡುತ್ತೆ. ಇವಳು ಕೂಡಲೇ ತಾನು ಹಿಂದೆ ಯಾವ ಗುರುವನ್ನು ನಿರಂತರ ಪೂಜಿಸ್ತಾ ಇದ್ಲೋ ಆ ಗುರುವನ್ನು ನೆನೆಸ್ಕೊಂಡು, ತಂದೆ ನೀವು ಎಷ್ಟು ಸುಲಭವಾಗಿ ನನಗೆ ಪ್ರೀತಿಯಿಂದ ನನ್ನನ್ನು ಎತ್ತಾಡಿಸಿ ನೀನು ಪ್ರೀತಿಯಿಂದ ನೋಡ್ಕೊಳ್ತಿದ್ದೆ, ನನಗೆ ನಿನ್ನ ರೂಪೇ ಇಲ್ಲಿ ಕಾಣತ್ತೆ ಅಂತ ನಾನು ಯೋಚನೆ ಮಾಡ್ತೀನಿ ತಂದೆ, ನನಗೆ ಗುರುಗಳು ಗುರುನಾಥರು ಆಶೀರ್ವಾದ ಸಿಗಲಿ ಅಂತ ಅನನ್ಯವಾಗಿ ಬೇಡ್ಕೊತಾಳೆ. ಅಷ್ಟೊತ್ತಿಗೆ ಯಾರಿಗೋ ಕುರಿತು ಆಡಿದಂಥ ಮಾತು ತನಗೆ ಅಂತ ತಿಳ್ಕೊಂಡಿರ್ತಕ್ಕಂಥ ಹೆಣ್ಮಗಳು ಒಳಗೆ ಶುರು ಮಾಡ್ತಾಳೆ. ಆವಾಗ ಗುರುನಾಥರು ಕೇಳ್ತಾರೆ, ಯಾರಮ್ಮ ನೀನು, ನಿನ್ನ ಹೆಸರೇನು, ಯಾವೂರಿಂದ ಬಂದಿದ್ದೀನಿ, ಯಾವ ಜಾತಿ ನೀನು? ಆವಾಗ ಆ ಹೆಣ್ಮಗಳು ಅಳುವಿನ ಮಧ್ಯೆಯೇ ಅಳುವನ್ನು ಸುಧಾರಿಸ್ಕೊಂಡು ನಾನು ಬ್ರಾಹ್ಮಣಳು ಅಂತಾಳೆ. ಅವಾಗ ಗುರುನಾಥ ನಗ್ತಾ ಇರ್ತಾರೆ, ನೀನಾ ಬ್ರಾಹ್ಮಣಳು, ಹೊಳಲೂರಿಗೆ ಹೋಗು, ಹೊಳಲೂರಲ್ಲಿ ಹನುಮನಾಥ ಅವಧೂತರು ಅಂತಿದ್ದಾರೆ, ಅವರು ನಿಜವಾದ ಬ್ರಾಹ್ಮಣರು. ಸದ್ಗುರು ಕೃಪೆ ನೋಡಿ ಬಂಧುಗಳೇ, ಎಷ್ಟು ವಿಚಿತ್ರವಾಗಿದೆ. ಯಾವ ಹನುಮನಾಥ ಅವಧೂತರ ನಿರಂತರ ಸೇವೆಯನ್ನು ಮಾಡಿಕೊಂಡು ಆ ಹೆಣ್ಮಗಳು ಬಂದಿದ್ಲೋ ಅವಳು ಕೈ ಮುಗಿದು ಕೇಳ್ಕೊಂಡ್ಳು, ತಂದೆ ನೀನೇ ಆಗಿ ಇವರನ್ನು ನಾನು ನೋಡುವಂತಾಗಲಿ. ಆ ಕೂಡಲೇ ಗುರುನಾಥರು ಅತ್ಯಂತ ಪ್ರೀತಿಯಿಂದ, ಯಾಕೆ ಕಳ್ತಾ ಇದ್ದೀವಿ, ಅಳ್ಬೇಡ, ತಗೋ ದೋಸೆ ತಿನ್ನು ಅಂತ ಹೇಳಿಕೊಟ್ರು. ಹಾಡು ಹೇಳು ಅಂತೇಳು, ಯಾರೋ ಹೇಳಿದ್ರು ಹಾಡು ಹೇಳು ಹಾಡು ಹೇಳು. ಆವಾಗ ಮುಚ್ಚು ಮರೆ ಇಲ್ಲದಲೇ ಅಂಥೇಳಿ ಗುರುನಾಥರ ಎದುರುಗಡೆ ಹನುಮನಾಥರ ಅವಧೂತರನ್ನು ನೆನೆಸ್ಕೊಂಡು ಆಕೆ ಹಾಡು ಹೇಳ್ತಾಳೆ. ಹನುಮನಾಥ ಅವಧೂತರು ಮತ್ತು ಗುರುನಾಥರು ಎಲ್ಲರೂ ಒಂದೇ ಆಗಿಬಿಡ್ತಾರೆ. ಸದ್ಗುರು ಅವನು ಅವಿನಾಶಿ, ಆತನಿಗೆ ಯಾವ ರೂಪವೂ ಇಲ್ಲ, ಗುರು ಅಂದರೆ ಭಾವ ಮಾತ್ರ. ಆದ್ದರಿಂದ ಆ ಗುರುನಾಥರು ಅತ್ಯಂತ ಅಗಾಧವಾದ ಪ್ರೀತಿಯನ್ನು, ಕರುಣೆಯನ್ನು ಆ ಹೆಣ್ಮಗಳ ಮೇಲೆ ಅವರು ಸುರಿಸ್ತಾರೆ. ನೋಡಿ, ಸಕ್ರಾಯಪಟ್ಟಣದ ಗುರುನಾಥರು ಅಲ್ಲಿ, ಹೊಳಲೂರಿನ ಹನುಮನಾಥ ಅವಧೂತರು ಇಲ್ಲಿ. ಬಹಳ ವಿಚಿತ್ರ ಅಂದರೆ ಹನುಮನಾಥ ಅವಧೂತರ ಲಕ್ಷ ಲಕ್ಷ ಜನ ಶಿಷ್ಯಂತರಿದ್ದಾರೆ, ಆದರೆ ಅನೇಕ ಜನಗಳಿಗೆ ಹನುಮನಾಥ ಅವಧೂತರಿಗೂ ಗುರುನಾಥರಿಗೂ ಸಂಬಂಧ ಇದೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಗುರುನಾಥರು ಅನೇಕ ಸಾರಿ ಕೂಡಲಿಗೆ ಬಂದವರು, ಶಿವಮೊಗ್ಗಕ್ಕೆ ಬಂದವರು, ಸೀದಾ ಬರ್ತಿದ್ದೆ ಎಲ್ಲಿಗಪ್ಪ ಅಂದರೆ ಹೊಳಲೂರಿಗೆ. ಹೊಳಲೂರಿಗೆ ಬಂದು ಹನುಮನಾಥ ಅವಧೂತರ ಜೊತೆಗೆ ತಮ್ಮದೇ ಆದಂತಹ ಒಂದು ಸಲ್ಲಾಪದಲ್ಲಿ ಅವರು ದಿನಗಳನ್ನೇ ಕಳೀತಾ ಇದ್ದರು, ಎಷ್ಟು ಗಂಟೆಗಳನ್ನು ಕಳೀತಿದ್ರು. ಯಾವಾಗ ಒಂದು ಸರಿ ನಮ್ಮ ಶಿವಮೊಗ್ಗದ ಕೇಶವಮೂರ್ತಿ ಅಯ್ಯಂಗಾರು ಗುರುನಾಥರು ನೋಡಬೇಕು ಅಂಥೇಳಿ ಯೋಚನೆ ಮಾಡ್ಕೋತ ಇಲ್ಲಿಗೆ ಬಂದಿದ್ದಾರಂತೆ. ಬಂದಾಗ, ಏ ಅವನೀಗ ಬಂದು ಇಷ್ಟೋ ತನಕ ಇದ್ದು ಹೋದ್ನಪ್ಪ, 2 ಗಂಟೆ ಇದ್ದ ಇಲ್ಲೇ ಅಂತ ಹೇಳಿದ್ರಂತೆ. ಗುರುನಾಥರು ಅಂಥ ಮಹಾನ್ ಸಾಧಕರು, ಅವ್ರಿಗೆ ಎಲ್ಲ ಕಡೆಯೂ ಆ ಪರಮಾತ್ಮನೇ ಕಾಣ್ತಾನೆ. ಹನುಮನಾಥರು ಅಂತಹ ಬಹಳ ದೊಡ್ಡ ಸಾಧಕರು, ಯಾಕೆಂದರೆ ಅವರ ಕೃಪೆಯನ್ನು ಪಡೆದಿದ್ದು ನಮ್ಮ ಕುಮಾರನಹಳ್ಳಿಯ ಶಂಕರಲಿಂಗ ಭಗವಾನರ ಒಂದು ಕೃಪೆಯಿಂದ ಅವರು ಈ ಒಂದು ಭಕ್ತರ ಸೇವೆಗೆ ನಿರತರಾಗಿದ್ದರು. ಏನಿತ್ತು ಅವ್ರ ಕೈಲಿ? ಒಂದು ಜೋಳಿಗೆ ನೋಡಿ, ಇದೇ ಜೋಳಿಗೆ. ಆ ಜೋಳಿಗೆಯಲ್ಲಿರ್ತಕ್ಕಂಥ ಭಸ್ಮ ಅದೇ ಅವರಿಗೆ ಸರ್ವಸ್ವ. ಬಂದವರಿಗೆಲ್ಲ ರೋಗ ಅನ್ಲಿ, ರುಜಿನ ಅನ್ಲಿ, ಭೂತ ಅನ್ಲಿ, ದೆವ್ವ ಅನ್ಲಿ, ಗೃಹ ಪ್ರವೇಶ ಅನ್ಲಿ, ತೆಗೆದು 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 ಆ ಬೂದಿಯನ್ನು ಕೊಡ್ತಾ ಇದ್ರು. ಹೀಗೆ ಒಬ್ಬ ಶಿಷ್ಯರು ಒಂದು ದಿವಸ ಕೇಳಿದಂತೆ, ಏನಪ್ಪ ಇದು, ಈ ಜೋಳಿಗೆ ಬೂದಿ ತೆಗೆದು ತೆಗೆದು ಕೊಡ್ತೀಯಲ್ಲ ಎಲ್ಲ ಅದಕ್ಕೂ? ಅಪ್ಪ ನಂದಲ್ಲ ಕಣಯ್ಯ, ಇದು ಕೊಮಾನಹಳ್ಳಿಯ ಶಂಕರಲಿಂಗಪ್ಪ ಕೊಟ್ಟಂತಹ ಭಸ್ಮ, ಅದನ್ನು ಇಟ್ಕೊಂಡಿದ್ದೀನಿ, ಅವನು ಎಲ್ಲ ನಡೆಸ್ತಾನೆ, ನಾನು ಕೊಡ್ತಾ ಹೋಗ್ತೀನಿ, ಹೇಳ್ತಾ ಹೋಗ್ತೀನಿ. ಹೀಗೆ ಗುರುನಾಥರಿಗೂ ಕುಮಾನಹಳ್ಳಿಯ ಶಂಕರಲಿಂಗ ಭಗವಂತರಿಗೂ ಅತ್ಯಂತ
ಪ್ರೇಮ ಸ್ವಭಾವ ಅತ್ಯಂತ ದೊಡ್ಡ ಒಂದು ಆ ಒಂದು ಸಂಬಂಧ, ಗುರು ಸಂಬಂಧ ಆಯಿತು. ಹಾಗೆ ಹನುಮನಾಥ ಅವಧೂತರಿಗೂ ಶಂಕರಲಿಂಗ ಭಗವಂತರಿಗೂ ಅಂತಹ ಒಂದು ಗುರು ಶಿಷ್ಯರ ಸಂಬಂಧ ಆಯಿತು. ಇಲ್ಲಿ ಗುರುನಾಥರಿಗೂ ಹನುಮನಾಥರಿಗೂ ಅಂತಹ ಒಂದು ಅವಿನಾಶ ಸಂಬಂಧ ಆಯಿತು. ಭಗವದ್ಭಕ್ತರೇ, ಗುರುತತ್ವ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇದ್ದಂಥ ಒಂದು ಮಹಾನ್ ಶಕ್ತಿ ಅದು. ಯಾರು ಎಲ್ಲಿ ಹೇಗೆ ಒಬ್ರಿಗೊಬ್ಬರು ಒಂದಾಗಿರ್ತಾರೋ, ಅವರು ಅವರೇ ಆಗಿರ್ತಾರೋ, ಯಾರು ಬೇಕಾದ್ರೂ ಆಗ್ತಾರೋ, ಇದೆಲ್ಲವೂ ಆ ಗುರುದಿಲಿ. ಅದರಿಂದ ದೊಡ್ಡದಕ್ಕೆ ಒಂದು ನಮನ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಂಬಿಟ್ರೆ ನಮ್ಮ ಜೀವನ ಸಾರ್ಥಕವಾಗತ್ತೆ. ಹೀಗೆ ಎಲ್ಲ ಅಂತರ್ಸಲೆಯಲ್ಲೇ ಕೂಡಿರ್ತಕ್ಕಂತಹ ಬಂಧುಗಳು, ದೊಡ್ಡ ದೊಡ್ಡ ಶಕ್ತಿಯೇ ಒಂದಾಗಿರ್ತಕ್ಕಂತಹ ಗುರುಗಳ ವಿಚಿತ್ರವಾದಂತಹ ಈ ಲೀಲೆಯನ್ನು ಎಷ್ಟು ನಾವು ಕೇಳ್ತಾ ಹೋದರೂ ಕಡಿಮೆಯೇ. ಒಂದು ಸಾಮಾನ್ಯ ಹಳ್ಳಿ, ಶಿವಮೊಗ್ಗದಿಂದ ಹೊನ್ನಾಳಿಗೆ ಹೋಗುವ ಕಡೆ 14 ಕಿಲೋಮೀಟ್ರ್ ದೂರ ಬಂದರೆ ಅಲ್ಲಿ ಹೊಳಲೂರು ಒಂದು ಸಿಗುತ್ತೆ. ಆ ಹೊಳಲೂರಿನಲ್ಲಿ ಒಂದು ಆಶ್ರಮ ಇದೆ. ಬಸ್ ಸ್ಟ್ಯಾಂಡಿಂದ ಎದುರುಗಡೆ ಒಂದು 200 ಮೀಟ್ರ್ ಬಂದೆ, ಅದೇ ನಮ್ಮ ಹನುಮನಾಥ ಅವಧೂತರು ನೆಲೆ ನಿಂತಹ ಜಾಗ. ಆ ಒಂದು ಆಶ್ರಮ ಅಂದರೆ ನಿಜವಾದ ಆಶ್ರಮವೇ ಅದು. ಯಾವ ಶ್ರಮವಿಲ್ಲದೆ ಬಂದಂಥವರೆಲ್ಲ ಆನಂದವನ್ನು ಮೊಗೆದು ತುಂಬಿಕೊಂಡು ಕುಡಿದು ಆತ್ಮತೃಪ್ತಿಯನ್ನು ಪಟ್ಟು ಇಹ ಮತ್ತು ಪರ ಎರಡನ್ನೂ ಸಾರ್ಥಕ ಮಾಡಿಕೊಳ್ತಕ್ಕಂಥ ಒಂದು ಸುಂದರ ಪವಿತ್ರವಾದ ನೆಲೆ. ಇಂತಹ ನೆಲೆಗೆ ಭಗವದ್ಭಕ್ತರೆಲ್ಲ ಬಂದು ಹನುಮನಾಥ ಅವಧೂತರ ಗುರುನಾಥರ ಒಂದು ಸತ್ಕೃಪೆಗೆ ಪಾತ್ರರಾಗಿ ಜೀವನವನ್ನು ನಾವು ಉತ್ತಮ ಮಾಡಿಕೊಳ್ಳೋಣ, ನಮ್ಮ ಜೀವನವನ್ನು ಪರಿಪೂರ್ಣ ಮಾಡಿಕೊಳ್ಳೋಣ ಗುರುಕೃಪೆಯಿಂದ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು, ತೊದಲು ನುಡಿಗಳನ್ನು ಇಲ್ಲಿಗೆ ನಾನು ಪರಿಸಮಾಪ್ತಿಗೊಳಿಸ್ತೀನಿ. ನಮಸ್ಕಾರ ಭಗವದ್ಭಕ್ತರೇ.